ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆಯ ಕುರಿತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪರ ವಿರೋಧ ಚರ್ಚೆ ನಡೆಯುತ್ತಿದೆ. ಆದರೆ ಹೊನ್ನಾವರದಲ್ಲಿ ನಡೆದ ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಸದಸ್ಯರ ಗೈರು ಹಾಜರಾತಿ ವಿಶೇಷವಾಗಿ ಗಮನ ಸೆಳೆದಿದೆ. ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ನ ಬಹುತೇಕ ಸದಸ್ಯರು ಕಾರ್ಯಕ್ರಮದಿಂದ ದೂರ ಉಳಿದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ತಾಲೂಕಾಡಳಿತದ ವತಿಯಿಂದ ಶನಿವಾರ ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಟಿಪ್ಪು ಜಯಂತಿ ಕಾರ್ಯಕ್ರಮದಿಂದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯಿತಿಗಳ ಸದಸ್ಯರು ಬಹುತೇಕ ಪಟ್ಟಣ ಪಂಚಾಯಿತಿ ಸದಸ್ಯರು ದೂರ ಉಳಿದಿದ್ದಾರೆ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆಯ ಕುರಿತು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪರ ವಿರೋಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಟಿಪ್ಪು ಜಯಂತಿ ಪರವಾಗಿರುವ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಸದಸ್ಯರ ಗೈರು ಹಾಜರಿ ವಿಶೇಷವಾಗಿ ಗಮನ ಸೆಳೆದಿದೆ. ತಾಲೂಕಾಡಳಿತ, ತಾಲೂಕಾ ಪಂಚಾಯಿತಿ, ಪಟ್ಟಣ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಸಂಘಟಿಸಲಾಗಿತ್ತು. ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರದಂತೆ ತನ್ನ ಹೆಸರು ಪ್ರಕಟಿಸುವುದು ಬೇಡ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹಾಗೂ ಭಟ್ಕಳ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ನಾಯ್ಕ್ ಈ ಮೊದಲೇ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪತ್ರ ಬರೆದು ಸೂಚಿಸಿರುವುದರಿಂದ ಅವರ ಹೆಸರನ್ನ ಕೈಬಿಡಲಾಗಿತ್ತು. ಬಿಜೆಪಿಯ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಮುಗ್ವಾ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಅವರ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿದೆಯಾದರೂ ನಿರೀಕ್ಷೆಯಂತೆ ಅವರು ಪಾಲ್ಗೊಂಡಿಲ್ಲ. ಆದರೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಪುಷ್ಪಾ ನಾಯ್ಕ್, ಸವಿತಾ ನಾಯ್ಕ್, ಶಿವಾನಂದ ಹೆಗಡೆ, ದೀಪಕ್ ನಾಯ್ಕ್, ತಾಲೂಕಾ ಪಂಚಾಯತ್ನ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್, ಉಪಾಧ್ಯಕ್ಷೆ ಲಲಿತಾ ಈಶ್ವರ್ ನಾಯ್ಕ್, ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷೆ ಶರಾವತಿ ಮೇಸ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ದೂರ ಉಳಿದಿದ್ದಾರೆ. ಇದೇ ವೇಳೆ ಶಿಕ್ಷಕ ಬಿಎಂ ಭಟ್ ಉಪನ್ಯಾಸ ನೀಡಿ ಟಿಪ್ಪುವಿನ ಪರಿಸರ ಕಾಳಜಿ ಆಗಿನ ಕಾಲದಲ್ಲಿ ಅಪಾರವಾಗಿತ್ತು, ಅನೇಕ ಉದ್ಯಾನವನಗಳನ್ನು ಆ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಎಂದರು. ಅವರೆಷ್ಟು ಪರಿಸರವಾದಿ ಸ್ನೇಹಿತರೆ, ಆ ಕಾಲದಲ್ಲಿ ಒಂದು ನಿಯಮವನ್ನು ಅವರು ಜಾರಿಗೆ ತಂದಿದ್ರು, ಯಾವುದೇ ಒಬ್ಬ ರೈತ ಒಂದು ಚಿಕ್ಕ ತಪ್ಪನ್ನ ಮಾಡಿದರೆ ಸೆರೆಮನೆಗೆ ಕಳಿಸುವುದಿಲ್ಲ ಆಗಿತ್ತು. ಅವನಿಗೆ ಶಿಕ್ಷೆ ಏನಿತ್ತು ಅಂತ ಅಂದ್ರೆ 1792 ಹೊರಡಿಸಿದಂತಹ ಆದೇಶ ಟಿಪ್ಪುರವರು, ಅವನ ಗ್ರಾಮದಲ್ಲಿ ರಸ್ತೆಯ ಪಕ್ಕದಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ಮಾವಿನ ಗಿಡವನ್ನ, ಎರಡು ಹಲಸಿನ ಗಿಡವನ್ನ ನೆಟ್ಟು ಮೂರು ಮಾರು ಎತ್ತರ ಆಗುವಲ್ಲಿಯವರೆಗೆ, ಇತಿಹಾಸಕಾರ ಪಾಲಕ್ಷಿಸಿದಂತಹ ಶಬ್ದವನ್ನ, ಮೂರು ಮಾರು ಎತ್ತರ ಆಗುವಲ್ಲಿಯವರೆಗೆ ನೀರನ್ನ ಹಾಕಿ ಪೋಷಿಸಿ ಸಂರಕ್ಷಿಸುವ ಕಾರ್ಯವನ್ನ ಮಾಡಬೇಕು ಅಂದ್ರ ಅರ್ಥ ಹಸಿರಿನ ಬಗ್ಗೆ, ಪರಿಸರದ ಬಗ್ಗೆ, ಮುಂದಿನ ಜನಾಂಗದ ಬಗ್ಗೆ ಇರುವಂತಹ ಒಂದು ಕಾಳಜಿ. ತಹಶೀಲ್ದಾರ್ ವಿ ಆರ್ ಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಗಿನ ಕಾಲದಲ್ಲಿ ಅವರಿಗಿರುವ ಪರಿಸರ ಕಾಳಜಿ, ಆಡಳಿತದಲ್ಲಿರುವ ಚುರುಕುತನ, ಬುದ್ಧಿವಂತಿಕೆಯನ್ನ ನಮ್ಮ ಮುಂದಿನ ಪೀಳಿಗೆ ರೂಢಿಸಿ ಅನುಸರಿಸುವಂತಾಗಲಿ ಎಂದರು. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್, ಸಿಪಿಐ ಚೆಲುವರಾಜ್, ಪಟ್ಟಣ ಪಂಚಾಯತ್ನ ಸದಸ್ಯರಾದ ಜಮೀಲ್ ಅಭಿಷೇಕ್ ಉಪಸ್ಥಿತರಿದ್ದರು. ಸಭಾಭವನದ ಹೊರಗಡೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.